ಡೈಲಾಗ್ ಡೆಲಿವರಿ ಸ್ಟೈಲ್ ಆಗಿರ್ಬೋದು, ಸುದೀಪ್ ಸರ್ ಅವರ ಆ ಬ್ಯಾರಿಟೋನ್ ವಾಯ್ಸ್ ಆಗಿರ್ಬೋದು, ಇದೆರಡೂ ನಮಗೆ ಬಹಳ ಕುತೂಹಲ ಇರುತ್ತೆ, ಖುಷಿ ಇರುತ್ತೆ. ಪ್ರತಿ ಬಾರಿ ಸಿನಿಮಾ ರಿಲೀಸ್ ಆದಾಗಲೂ ಒಂದು ಉತ್ಸಾಹ ಇರುತ್ತೆ. ಸುದೀಪ್ ಸರ್, ಕಬ್ಜಾ ಮತ್ತೊಂದು ಸಿನಿಮಾ ರಿಲೀಸ್ ಆಗ್ತಿರೋದು, ನೀವು ಬಹಳ ಇಷ್ಟಪಟ್ಟು ಮಾಡ್ತಿರುವಂತಹ ಸಿನಿಮಾ ಏನು ಹೇಳಕ್ ಇಷ್ಟಪಡ್ತೀರಾ? ಅಲ್ಲ, ಶ್ರೀಕಾಂತ್ ಅವರ ಆಶೀರ್ವಾದ ಇರೋ ಕಡೆ ಎಲ್ಲ ಚೆನ್ನಾಗಿ ನಡೆಯುತ್ತೆ. ನಮಸ್ಕಾರ. ಉಪೇಂದ್ರ ಅವ್ರ ಮಾತಿಂದ ಸ್ಟಾರ್ಟ್ ಮಾಡ್ತೀನಿ. ಅವರು ತುಂಬ ಚೆನ್ನಾಗಿ ಮಾತಾಡ್ತಾರೆ. ಅದಾದ್ಮೇಲೆ ಲಾಸ್ಟಲ್ಲಿ ಒಂದು ಏನು ಹೇಳ್ತಾರೆ, ಕಬ್ಜಾ 2 ಅಲ್ಲಿ ನಮಗೆ ಗೆಸ್ಟ್ ರೋಲ್ ಕೊಟ್ಟು ಸುದೀಪ್ ಅವ್ರನ್ನ ಮೇನ್ ರೋಲು ಅಂತ. ಯಾಕಂದರೆ ಅವ್ರಿಗೆ ಗೊತ್ತು, ಚಂದ್ರು 4 ವರ್ಷ ಶೂಟಿಂಗ್ ಮಾಡ್ತಾರೆ, ನೀಟಾಗಿ ನನಗೆ ಹಾಕ್ಬಿಟ್ರೆ. ಇವ್ರನ್ನ 5 ವರ್ಷಕ್ಕೊಂದು ಸಿನಿಮಾ ಮಾಡ್ತಾರೆ, 5 ವರ್ಷಕ್ಕೆ ಒಂದು ಸಿನಿಮಾ ಮಾಡೋದು, ಒಂದೇ ಸಿನಿಮಾ 5 ವರ್ಷ ಮಾಡೋದು ಬೇರೆ ಸರ್, ಅದು ಬೇರೆ ಇದೆ. ಕ್ರಿಕೆಟ್ ಎಲ್ಲ ಆಡ್ಕೊಂಡು ಆರಾಮ ಮಾಡ್ಬೋದು ಇವ್ರ ಜೊತೆ, ನಾನು ಸ್ವಲ್ಪ ಜಾಸ್ತಿ ಸಿನಿಮಾ ಮಾಡ್ತೀನಿ ಅದಕ್ಕೋಸ್ಕರ. ಇಲ್ಲ ಸರ್, ನನಗೆ ಕಬ್ಜಾ ಥರ ಸಿನಿಮಾ ನನ್ನ ಲೈಫಲ್ಲಿ ಅವಾಗವಾಗ ಬರ್ತಾ ಇರಲಿ, ಯಾಕಂದರೆ ಮಾಡೋ ಕೆಲವು ದಿನಗಳಿಗೆ ಒಳ್ಳೊಳ್ಳೆ ಪೇಮೆಂಟ್ ಇದೆ. ಸೊ ನೀವು ಫುಲ್ ಫ್ಲೆಜೆಡ್ ಇರಿ, ನಮಗೆ ಏನು ಬೇಕೋ ನಾವು ಮಾಡ್ತಾ ಇರ್ತೀವಿ. ಅದಕ್ಕೆ ನಾನು ಹೇಳಿದ್ದು, ನೆಕ್ಸ್ಟ್ ಅದೇ ಪೇಮೆಂಟ್ ತೊಗೊಂಡು ನಾನು ಚಿಕ್ಕ ರೋಲ್ ಬರ್ತೀನಿ, ಅದೇ ಚಿಕ್ಕ ರೋಲ್. ಅಂದರೆ ಇವಾಗ ಚಂದ್ರವ್ರಿಗೆ ಏನು ಬರುತ್ತಂದರೆ, ನಾನು ಮಾಡಿರೋ ಕೆಲವು ದಿನಗಳಿಗೆ ಇಷ್ಟ ಆದರೆ ಸುದೀಪ್ ಅವ್ರನ್ನ ಫುಲ್ ಪಿಕ್ಚರ್ ಹಾಕೊಂಡ್ಬಿಟ್ರೆ